ನಮಸ್ತೆ ಒಂದೊಂದು ತಿಂಗಳು ಬರುವ ಉತ್ತರ ನಕ್ಷತ್ರಕ್ಕಿಂತ ಪಾಲ್ಗುಣ ಮಾಸದಲ್ಲಿ ಬರುವ ಉತ್ತರ ನಕ್ಷತ್ರ ತುಂಬಾ ವಿಶೇಷವಾದದ್ದು ಈ ದಿನ ವ್ರತ ಆಚರಣೆ ಮಾಡಿದ್ರೆ ಕಂಕಣ ಭಾಗ್ಯ ಶೀಘ್ರದಲ್ಲಿ ಕೂಡಿ ಬರುತ್ತೆ ಹಣದ ಸಮಸ್ಯೆಗಳು ದೂರ ಆಗುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ಮುಖ್ಯವಾಗಿ ಮುಂದಿನ ಜನ್ಮ ದೈವಿಕ ಜನ್ಮವಾಗಿ ಜನನ ಮರಣ ಕಾಲಚಕ್ರದಿಂದ ಮುಕ್ತಿ ಪಡೆಯಲು ಈ ವ್ರತ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಒಬ್ಬರಿಗೆ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂದರೆ ಅವರ ಜಾತಕದಲ್ಲಿ ಗುರುಗ್ರಹದ ಆಶೀರ್ವಾದ ತುಂಬಿರಬೇಕು ಈ ಉತ್ತರ ಪಾಲ್ಗುಣಿ ದಿನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೈವಾನೆ ಕಲ್ಯಾಣವಾಗಿದ್ದು ಅಂತ ಪುರಾಣಗಳು ಹೇಳುತ್ತೆ ಶಿವ ಪಾರ್ವತಿ ದೇವಿ ರಾಮ ಸೀತಾದೇವಿ ಲಕ್ಷ್ಮಣ ಊರ್ಮಿಳೆ ಮಧುರ ಮೀನಾಕ್ಷಿ ಮತ್ತು ಸುಂದರೇಶ್ವರ ಹೀಗೆ ದೇವತೆಗಳೇ ಕಲ್ಯಾಣಕ್ಕೆ ಈ ಉತ್ತರ ಪಾಲ್ಗುಣಿ ಸಮಯವನ್ನೇ ಆಯ್ಕೆ ಮಾಡ್ಕೋತಾರೆ ಗುರುಗ್ರಹ ಸಂಪೂರ್ಣ ಆಶೀರ್ವಾದ ತುಂಬಿರುವ ಮಾಸ ಪಾಲ್ಗುಣ ಮಾಸ ಗುರುಗ್ರಹ ಮನೆಯಾದ ಮೀನರಾಶಿಗೆ ಸೂರ್ಯ ಪ್ರವೇಶಿಸುವ ಮಾಸವಿದು ಮಾಸಗಳಲ್ಲಿ ಹನ್ನೆರಡನೇ ಮಾಸವಾದ ಪಾಲ್ಗುಣ ಮತ್ತು ನಕ್ಷತ್ರಗಳಲ್ಲಿ ಹನ್ನೆರಡನೇ ನಕ್ಷತ್ರವಾದ ಉತ್ತರ ಒಂದಾಗಿ ಬರುವ ದಿನವನ್ನ ಉತ್ತರ ಪಾಲ್ಗುಣಿ ಅಂತ ಕರೀತಾರೆ ದೇವಾನು ದೇವತೆಗಳೇ ಈ ದಿನವನ್ನ ಕಲ್ಯಾಣಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ಎಷ್ಟು ವಿಶೇಷವಾದದ್ದು ಅಂತ ತಿಳ್ಕೊಬಹುದು ಅದಕ್ಕೋಸ್ಕರನೇ ಈ ಕಲ್ಯಾಣ ವ್ರತವನ್ನ ಆಚರಣೆ ಮಾಡಿದ್ರೆ ಬೇಗ ಕಲ್ಯಾಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಈ ವ್ರತ ಆಚರಿಸುವ ವಿಧಾನವನ್ನ ನೋಡೋಣ ಈಗ ಉತ್ತರ ಪಾಲ್ಗುಣಿ ದಿನ ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೆನೆದು ಪೂಜೆ ಮಾಡಿ ಆ ದಿನ ಪೂರ್ತಿ ಕಂದಷಷ್ಟಿ ಕವಚವನ್ನ ಓದುವುದು ಅಥವಾ ಕೇಳೋದು ತುಂಬಾ ವಿಶೇಷ ಆ ದಿನ ಒಂದು ಸಮಯ ಮಾತ್ರ ಸ್ವಲ್ಪ ಆಹಾರವನ್ನ ತಗೊಂಡು ವ್ರತ ಆಚರಿಸ್ಬೋದು ವಯಸ್ಸಾದವರು ಆರೋಗ್ಯ ಸರಿ ಇಲ್ಲದವರು ಹಾಲು ಹಣ್ಣು ಹಂಪಲುಗಳನ್ನು ಸೇವಿಸಬಹುದು ಆ ದಿನ ಸಮಯ ಸಿಕ್ಕಾಗಲೆಲ್ಲ ಓಂ ಸರವಣ ಭವ ಎಂಬ ನಾಮವನ್ನ ಹೇಳ್ತಾ ಇರಿ ತುಂಬಾ ಸರಳವಾಗಿದೆ ಓಂ ಸರವಣ ಭವ ಅಂತ ಹೇಳ್ತಾ ಇರಿ ದಿನ ಪೂರ್ತಿ ವ್ರತ ಇದ್ದು ಆ ದಿನ ಸಂಜೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ದೇವಾಲಯಕ್ಕೋಗಿ ಅರ್ಚನೆ ಮಾಡಿಸಿ ವ್ರತ ಮುಗಿಸಬಹುದು ಅಥವಾ ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸಿ ಅರ್ಚನೆ ಮಾಡಿ ವ್ರತವನ್ನು ಮುಗಿಸ್ಬೋದು ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದ್ರೆ ಶಿವನ್ ದೇವಸ್ಥಾನ ಅಥವಾ ವಿಷ್ಣು ಅಥವಾ ವಿಷ್ಣು ಅವತಾರದ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಮದುವೆಯಾಗದ ಗಂಡು ಅಥವಾ ಹೆಣ್ಣು ಈ ವ್ರತ ಆಚರಣೆ ಮಾಡಿದ್ರೆ ಖಂಡಿತ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಈ ದಿನ ವಿಷ್ಣು ಅಥವಾ ವಿಷ್ಣು ಅವತಾರದ ಯಾವುದಾದ್ರೂ ದೇವಸ್ಥಾನಕ್ಕೋಗಿ ಅಲ್ಲಿ ಅಭಿಷೇಕ ಅರ್ಚನೆ ಪೂಜೆ ದೀಪಾರಾಧನೆ ಎಲ್ಲಾ ದರ್ಶನ ಮಾಡಿ ಬರೋದು ಇನ್ನೂ ಒಳ್ಳೆಯದು ಮದುವೆಯಾದ ದಂಪತಿಗಳು ಸಹ ಗಂಡ ಹೆಂಡತಿ ಮಧ್ಯೆ ಏನಾದರೂ ಕಲಹ ಮನಸ್ತಾಪ ಆಗಾಗ ಜಗಳ ಬರ್ತಿದೆ ಅನ್ನೋರು ಈ ವ್ರತ ಆಚರಣೆ ಮಾಡಿದ್ರೆ ದೀರ್ಘಕಾಲ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಬಾಂಧವ್ಯದೊಂದಿಗೆ ಇರ್ತಾರೆ ಅನ್ನೋದು ದೊಡ್ಡ ನಂಬಿಕೆ ಹಾಗೆ ಮುಖ್ಯವಾಗಿ ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರ ಆಗಿ ಧನ ಧಾನ್ಯ ವೃದ್ಧಿಯಾಗಲು ಈ ವ್ರತ ಆಚರಣೆ ಮಾಡ್ತಾರೆ ಈ ದಿನದಲ್ಲಿ ಕೆಲವು ತಾಳಿಯನ್ನ ಅರಿಶಿನ ದಾರದಲ್ಲಿ ಹಾಕಿರ್ತಾರೆ ಅದನ್ನ ಬದಲಾಯಿಸೋರು ಈ ದಿನ ಬದಲಾಯಿಸಬಹುದು ಹಾಗೆ ಮೂರು ಅಥವಾ ಐದು ಜನರಿಗೆ ಅರಿಶಿನ ಕುಂಕುಮವನ್ನ ಕೊಡಬಹುದು ಇದರ ಇನ್ನೊಂದು ವಿಶೇಷತೆ ಅಂದರೆ ಯಾರು ನಲವತ್ತೆಂಟು ವರ್ಷಗಳು ಉತ್ತರ ಪಾಲ್ಗುಣಿ ವ್ರಥವನ್ನ ಆಚರಣೆ ಮಾಡ್ತಾರೋ ಅವರಿಗೆ ಮುಂದಿನ ಜನ್ಮ ದೈವಿಕ ಜನ್ಮವಾಗಿರುತ್ತೆ ಮತ್ತು ಅದರ ಜೊತೆಗೆ ಅವರ ಜನನ ಮರಣಗಳೆಂಬ ಕಾಲಚಕ್ರದಿಂದ ಬಿಡುಗಡೆಯಾಗಿ ಮೋಕ್ಷ ಸಿಗುತ್ತೆ ಅಂತ ಆಧ್ಯಾತ್ಮಿಕ ಜ್ಞಾನ ಪುಸ್ತಕಗಳಲ್ಲಿ ಹೇಳಲಾಗಿದೆ ಮದುವೆಯಾದ ದಂಪತಿಗಳು ಇಬ್ಬರೂ ಸಹ ಈ ವ್ರತವಿದ್ದು ಶಿವ ಮತ್ತು ಪಾರ್ವತಿ ದೇವಿಗೆ ಅಭಿಷೇಕ ಮತ್ತು ಪೂಜೆಗಳನ್ನ ಮಾಡಿಸಿದ್ರೆ ತುಂಬಾ ವಿಶೇಷ ಆ ದಂಪತಿಗಳಿಗೆ ಖಂಡಿತವಾಗಿ ಶಿವ ಮತ್ತು ಪಾರ್ವತಿ ದೇವಿಯರ ಅನುಗ್ರಹ ಸಿಗುತ್ತೆ ಈ ಉತ್ತರ ಪಾಲ್ಗುಣಿ ಅನ್ನೋದು ದೇವತೆಗಳೇ ಆಯ್ಕೆ ಮಾಡಿರುವ ಒಂದು ವಿಶೇಷವಾದ ಶುಭ ದಿನ ಈ ದಿನ ಯಾರು ಮಿಸ್ ಮಾಡ್ಕೋಬೇಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಭಕ್ತಿಯಿಂದ ನಂಬಿಕೆಯಿಂದ ಈ ವ್ರತ ಆಚರಣೆ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಈ ಒಳ್ಳೆಯ ಮಾಹಿತಿಯನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು